वेलकम टू वी आज फैमिली एंचलर माता हेगिदिरेल्लरू इवत नावु स्टीम्ड बैंबू बिरियानी मार्तिद्देवे इल्ली नीवु कांतिरबहुदु नावु एल्ल रेडी माडि इट्टिद्देवे इदु नन्न डैडी अवर फ्रेंड इंद ई बैंबू अन्नु तरिसि ई तर कट माडिद्देवे नावु नोडि निमगे सह सिगबहुदु ऊरल्लि इरुवरिगे ईजी आगि ई तर कट माडि रेडी माडि इट्टिद्देवे ईग निमगे नानु फस्टिगे ಮಸಾಲೆಗೆ ಚಿಕನ್ ಗೆ ಮಸಾಲೆ ಹಾಕ್ಲಿಕ್ಕೆ ಅದಕ್ಕೆ ಏನೆಲ್ಲ ಬೇಕಂತ ಫಸ್ಟ್ ಗೆ ನಾನು ನಿಮಗೆ ಈಗ ತೋರಿಸ್ತೇನೆ ಫಸ್ಟ್ ಗೆ ನಾವು ಇಲ್ಲಿ 2 ಕೆಜಿ ಅಷ್ಟು ಚಿಕನ್ ತಕೊಂಡಿದ್ದೇವೆ ಸೋ ಇಷ್ಟು ಬೆಳ್ಳುಳ್ಳಿ ಸ್ವಲ್ಪ ಇಲ್ಲಿ ನೋಡಿ ಬೆಳ್ಳುಳ್ಳಿ ಇಷ್ಟು ತಕೊಂಡಿದ್ದಾರೆ ಮಮ್ಮಿ ಮತ್ತೆ ಶುಂಠಿ ಇಷ್ಟು ಇದನ್ನ ಈಗ ಅವರ ಇದರಲ್ಲಿ ಜಜ್ಜಿ ಪೇಸ್ಟ್ ಮಾಡ್ಕೊಳ್ತಾರೆ ಒಂದು ವೇಳೆ ಈ ತರ ನಿಮ್ಮತ್ರ ಸ್ಟೋನ್ ಇಲ್ಲದಿದ್ರೆ ಮಿಕ್ಸಿಗೆ ಹಾಕೊಳ್ಳಬಹುದು ಬಟ್ ಈ ತರ ಮಾಡಿದ್ರೆ ಒಳ್ಳೇದು ಫೈನ್ ಪೇಸ್ಟ್ ಮಾಡಬೇಡಿ ಈ ತರ ಮಾಡುವಾಗ ಸ್ವಲ್ಪ ತರಿತರಿಯಾಗಿರಲಿ ಈಗ ಇವರು ಜಜ್ಜಿ ಪೇಸ್ಟ್ ಮಾಡ್ಕೊಳ್ತಾರೆ ಆಪ್ಷನ್ ಇಲ್ಲದವರು ಮಿಕ್ಸಿಯಲ್ಲಿ ಹಾಕೊಳ್ಳಿ ಈ ತರ ಮಾಡಿದ್ರೆ ಒಂದು ಡಿಫರೆಂಟ್ ಒಳ್ಳೆ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ನಾವು ಹೆಚ್ಚಾಗಿ ಈ ತರವೇ ಯೂಸ್ ಮಾಡ್ತೇವೆ ಮತ್ತೆ ನಾವು ಶಾಪ್ ಅಲ್ಲಿ ಎಲ್ಲ ಸಿಗುತ್ತೆ ನೋಡಿ ಪೇಸ್ಟ್ ಎಲ್ಲ ಅದೆಲ್ಲ ಯೂಸ್ ಮಾಡಲ್ಲ ಯಾಕಂದ್ರೆ ಎಷ್ಟು ಹೇಳಿದ್ರು ಅದರಲ್ಲಿ ಕೆಮಿಕಲ್ ಹಾಕಿರ್ತಾರೆ ಸೋ ನಾವು ನ್ಯಾಚುರಲ್ ಆಗಿ ಈ ತರ ಮಾಡಿ ನೋಡಿ ಈ ತರ ಇಲ್ಲದಿದ್ರೆ ಆಪ್ಷನ್ ಇಲ್ಲದಿದ್ರೆ ಮಿಕ್ಸಿಯಲ್ಲಿ ಸಹ ಹಾಕೊಳ್ಳಬಹುದು ಪೇಸ್ಟ್ ಒಂದು ವೇಳೆ ನಿಮಗೆ ಪೇಸ್ಟ್ ಹಾಕೋದು ಒಳ್ಳೇದು ಅಂತ ನನ್ನ ಒಳ್ಳೇದಲ್ಲ ನನ್ನ ಪ್ರಕಾರ ಈ ತರವೇ ಯೂಸ್ ಮಾಡಿ ಈಗ ಇದನ್ನ ಪೇಸ್ಟ್ ಮಾಡಿ ಇಟ್ಕೊಳ್ತೇನೆ ಮತ್ತೆ ನೆಕ್ಸ್ಟ್ ಏನೆಲ್ಲ ಮಸಾಲೆ ಹಾಕಬೇಕು ಅಂತ ಹೇಳ್ತೇನೆ ನಿಮಗೆ ಈಗ ನೋಡಿದು ರೆಡಿ ಆಯ್ತು ಫೈನ್ ಪೇಸ್ಟ್ ಮಾಡಲಿಲ್ಲ ಮಮ್ಮಿ ತರ ತರಿತರಿಯಾಗಿ ಪೇಸ್ಟ್ ಮಾಡಿದ್ದಾರೆ ಈಗ ನಾವು ಇದನ್ನು ತೆಗೆದಿಟ್ಕೊಳ್ತೇವೆ ನೆಕ್ಸ್ಟ್ ಮಸಾಲೆ ಈಗ ನಾನು ನಿಮಗೆ ತೋರಿಸ್ತೇನೆ ಮಸಾಲೆಗೆ ಏನೆಲ್ಲ ಬೇಕಂತ ಈಗ ತೋರಿಸಿದ್ದೇನೆ ನಾನು ನಾವು 2 ಕೆಜಿ ಅಷ್ಟು ಚಿಕನ್ ತಕೊಂಡಿದ್ದೀವಿ ಆಲ್ರೆಡಿ ಕ್ಲೀನ್ ಹಳದಿ ಟರ್ಮರಿಕ್ ಪೌಡರ್ ಎಲ್ಲ ಹಾಕಿ ಕ್ಲೀನ್ ಮಾಡಿ ಇಟ್ಟಿದ್ದೇವೆ ನಾನು ಆಗ ತೋರಿಸಿದ ಹಾಗೆ ಜಜ್ಜಿ ಉಡಿ ಮಾಡಿದ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇವೆ ಅದು ನೆಕ್ಸ್ಟ್ ಇಲ್ಲಿ ಇದು ಬಿರಿಯಾನಿ ಪೌಡರ್ ನಾವು 2 ಕೆಜಿ ಗೆ ಒಂದು ಸಣ್ಣ ಪೌಡರ್ ಸಿಗುತ್ತೆ ಶಾಪ್ ಅಲ್ಲಿ ಅದ ತಕೊಂಡಿದ್ದೇವೆ ಪ್ಯಾಕೆಟ್ ಇದ್ದು ಮತ್ತೆ 2 ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹೆಚ್ಚು ಖಾರ ಇಷ್ಟಿದ್ದವರು ಹೆಚ್ಚು ತಕೊಳ್ಳಿ ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಹುಡಿ ಕೊರಿಯಂಡರ್ ಪೌಡರ್ ಮತ್ತೆ 2 ಸಣ್ಣ ಮೀಡಿಯಂ ಸೈಜ್ ಇದ್ದು ಟೊಮ್ಯಾಟೊ ನೆಕ್ಸ್ಟ್ ಇಲ್ಲಿ ಗ್ರೀನ್ ಚಿಲ್ಲಿ ಮೆಣಸು ತಕೊಂಡಿದ್ದೇವೆ 3 ಇದು ಅಷ್ಟು ಖಾರ ಇಲ್ಲ 3 ತಕೊಂಡಿದ್ದೇವೆ ನೆಕ್ಸ್ಟ್ ಇಲ್ಲಿ ಒಂದು ದೊಡ್ಡ ಆನಿಯನ್ ಮತ್ತೆ ಫ್ರೈ ಮಾಡಿ ಇಟ್ಕೊಂಡ ಆನಿಯನ್ ಇದು ಈರುಳ್ಳಿ ಇದು ಗೊತ್ತು ಆಲ್ರೆಡಿ ಹೇಗೆ ಫ್ರೈ ಮಾಡೋದು ಅಂತ ಎಲ್ಲರಿಗೂ ಸಹ ನೆಕ್ಸ್ಟ್ ಇಲ್ಲಿ ಪುದೀನ ಸ್ವಲ್ಪ ಮತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತೆ ಇಲ್ಲಿ 1 ಕಪ್ ಅಷ್ಟು ಮಸಾಲೆ ತಕೊಂಡಿದ್ದಾರೆ ಅಂದ್ರೆ ನಮ್ಮ ಚಿಕನ್ ಸ್ವಲ್ಪ ಸಾಫ್ಟ್ ಆಗುತ್ತೆ ಒಳ್ಳೆದಾಗಿ ಅದಕ್ಕೋಸ್ಕರ 1 ಕಪ್ ಅಷ್ಟು ಕರ್ಡ್ ತಕೊಂಡಿದ್ದಾರೆ ಈಗ ಎಲ್ಲ ಮಸಾಲೆ ಇದಕ್ಕೆ ಹಾಕ್ತೇವೆ ಸಾಲ್ಟ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹೇಳಿದ ಮಸಾಲೆ ಅಲ್ಲಿ ಇದಕ್ಕೆ ಹಾಕ್ತಿದ್ದಾರೆ ಫಸ್ಟ್ ಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕೊಳ್ಳುತ್ತಿದ್ದೇವೆ ನೆಕ್ಸ್ಟ್ ರೆಡ್ ಚಿಲ್ಲಿ ಮೆಣಸಿನ ಹುಡಿ ಖಾರ ಜಾಸ್ತಿ ಬೇಕಾದವರು ಜಾಸ್ತಿ ಹಾಕೊಳ್ಳಿ ನೆಕ್ಸ್ಟ್ ಕೊತ್ತಂಬರಿ ಕೊರಿಯಂಡರ್ ಪೌಡರ್ ಬಿರಿಯಾನಿ ಮಸಾಲ ಇದು ಸಣ್ಣ ಪ್ಯಾಕೆಟ್ ತಕೊಂಡಿದ್ದೀವಿ ನಾವು ನೆಕ್ಸ್ಟ್ ಕರ್ಡ್ ಮೊಸರು ಹಾಕಿದ್ದೇವೆ ಮೊಸರು ಹಾಕಿದ ಮೇಲೆ ಈಗ ಹಳದಿ ಹುಡಿ ಹಾಕ್ತಾರೆ ಈಗ ಸ್ವಲ್ಪ ಹಳದಿ ಹುಡಿ ನನಗೆ ಆಗ ತೋರಿಸಲಿಕ್ಕೆ ಮರ್ತೇತ್ತು ಹಳದಿ ಹುಡಿ ಸ್ವಲ್ಪ ನೆಕ್ಸ್ಟ್ ಈಗ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಮತ್ತೆ ಪುದೀನ ಎಲ್ಲ ಇಲ್ಲಿ ಇದ್ದದನ್ನ ಎಲ್ಲ ಈಗ ಹಾಕೊಳ್ತಾರೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಫ್ರೈ ಮಾಡಿದ ಆನಿಯನ್ ಮತ್ತೆ ಒಂದು ದೊಡ್ಡ ಆನಿಯನ್ ಹೇಳಿದೆ ಮತ್ತೆ ಮೆಣಸು ಟೊಮ್ಯಾಟೊ ಎಲ್ಲ ನಾನು ತೋರಿಸಿದೆ ನೋಡಿ ಅದೆಲ್ಲ ಹಾಕಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫಸ್ಟ್ ಗೆ ಇಟ್ಕೊಳ್ಳಿ ಮಾತ್ರ ಸ್ವಲ್ಪ ಕರೆಕ್ಟ್ ಆಗಿ ಚೆನ್ನಾಗಿ ಮಸಾಲೆ ಎಲ್ಲ ಇಳ್ಕೊಳ್ಳಬೇಕು ಚಿಕನ್ ಸೋ ನಾವು ಫಸ್ಟ್ ಗೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳುತ್ತಿದ್ದೇವೆ ನಾವು
30 मिनिट अस्ट हेकोलीटे अदिंत जास्ति इटे सहे चेन साफ्ट आगते चिकन अदर यह मसाल फस्टे चिकन हाकि चेन मिक्स इटक मसाले हाकि रेडी आगे ना 30 मिनिट्स अस्टूल मसाले चिकन हेकु अस्टवे इतने 30 मिनिट्स अस्ट नोड़ी मसाले हाकि इटे ಈಗ ಮತ್ತೆ ನಿಮಗೆ 30 ಮಿನಿಟ್ಸ್ ಆದಮೇಲೆ ಬಿರಿಯಾನಿಗೆ ಏನೆಲ್ಲ ಮಾಡಬೇಕು ಅಂತ ತೋರಿಸ್ತೇನೆ ನೆಕ್ಸ್ಟ್ ಮೇನ್ ಮಸಾಲೆ ಇದು ನಾನು ಆಗ 30 ಮಿನಿಟ್ಸ್ ಮಸಾಲೆ ಎಲ್ಲಾ ಹಾಕಿ ಇಟ್ಟಿದ್ದೇವೆ ಮತ್ತೊಂದು ನಾವು ಫ್ರಿಜ್ ಅಲ್ಲಿ ಇಟ್ಟಿದ್ದೇವೆ 30 ಮಿನಿಟ್ಸ್ ಮಸಾಲೆ ಹಾಕಿ ಯಾಕೆಂದ್ರೆ ಚೆನ್ನಾಗಿ ಹೇಳ್ಕೊಳ್ಳುತ್ತೆ ಫ್ರಿಜ್ ಅಲ್ಲಿ ಇಟ್ರೆ ನೆಕ್ಸ್ಟ್ ನನಗೆ ಆಗ ಹೇಳಲಿಕ್ಕೆ ಮರ್ತೇಯಿತು ಇದು ಕಟ್ ಮಾಡಿದ ಮೇಲೆ ಇನ್ಸೈಡ್ ಅಲ್ಲಿ ಒಳಗಡೆ ವೈಟ್ ವೈಟ್ ತರ ಇರುತ್ತೆ ಸೋ ಅದನ್ನೆಲ್ಲ ಚೆನ್ನಾಗಿ ನೀರು ಹಾಕಿ ಕ್ಲೀನ್ ಮಾಡ್ಕೊಳ್ಳಿ ನೆನಪಲ್ಲಿ ನನಗೆ ಆಗ ಹೇಳಲಿಕ್ಕೆ ಮರ್ತೇಯಿತು ಚೆನ್ನಾಗಿ ಕ್ಲೀನ್ ಮಾಡಬೇಕು ಮತ್ತೊಂದು ನನ್ನ ಡ್ಯಾಡಿದು ಫ್ರೆಂಡ್ ದೇವದಾಸ್ ಶೆಟ್ಟಿಗಾರ ಅಂತ ನನ್ನ ಡ್ಯಾಡಿ ಹೇಳಿದಕ್ಕೆ ನೆಕ್ಸ್ಟ್ ಡೇ ಪಾಪ ಅವರೇ ಹೋಗಿ ಕಟ್ ಮಾಡಿ ತಂದು ಕೊಟ್ಟಿದ್ದಾರೆ ನಾನು ಈ ಮೂಲಕ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಿದ್ದೇನೆ ಥ್ಯಾಂಕ್ ಯು ನಿಮಗೆ ಇದು ನನಗೆ ತಂದು ಕೊಟ್ಟದಕ್ಕೆ ಓಕೆ ನಾನು ಈಗ ಮಸಾಲೆ ರೆಡಿ ಆಗಿದೆ ಮತ್ತೆ ಹೇಳಿದೆ ಒಳಗಡೆ ನೀರು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಈಗ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತೆ ಪುದಿನ ಮಿಂಟ್ ಲೀವ್ಸ್ ಮತ್ತೆ ಕೊರಿಯಾಂಡರ್ ಲೀವ್ಸ್ ಆಮೇಲೆ ಇಲ್ಲಿ ಪಲಾವ್ ಎಲೆ ಇದೆ ಇಲ್ಲಿ ನಾವು ಆಲ್ಮಂಡ್ ಮತ್ತೆ ಕ್ಯಾಶ್ಯೂ ನಟ್ ಬಾದಾಮ್ ಮತ್ತೆ ಗೆರು ಬೀಜ ತಕೊಂಡಿದ್ದೇವೆ ಬಾದಾಮ್ ಆಪ್ಷನಲ್ ನಿಮಗೆ ಇಷ್ಟ ಇದ್ರೆ ಹಾಕೊಳ್ಳಬಹುದು ಮತ್ತೆ ಇದು ಕೇವ್ಡ್ ವಾಟರ್ ಇದು ಬಿರಿಯಾನಿಗೆ ಹಾಕ್ತಾರೆ ತುಂಬಾ ಮಂದಿಗೆ ಗೊತ್ತಿರುತ್ತೆ ಇದು ಹಾಕಿದ್ರೆ ಒಂದು ಎಕ್ಸ್ಟ್ರಾ ಡಿಫರೆಂಟ್ ಆದ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ನೋಡಿ ಇಲ್ಲಿ ಬರ್ತಿದ್ದಾರೆ ಕೇವ್ಡ್ ವಾಟರ್ ಅಂತ ನೆಕ್ಸ್ಟ್ ಇಲ್ಲಿ ತುಪ್ಪ ಇದು ನನ್ನ ಮಮ್ಮಿ ಮನೆಯಲ್ಲಿ ಮಾಡಿದ ಅಗಿ ಇಲ್ಲಿ ಗರಂ ಮಸಾಲೆ ತಕೊಂಡಿದ್ದೇವೆ ಸ್ವಲ್ಪ ಇದಕ್ಕೆ ನಾವು ಹಾಕಲಿಲ್ಲಾಗ ಚಿಕನ್ ಮಸಾಲಗೆ ಹಾಕಲಿಕ್ಕಿಲ್ಲ ಇಲ್ಲಿ ಗರಂ ಮಸಾಲೆ ತಕೊಳ್ಳಬೇಕು ನೆಕ್ಸ್ಟ್ ಇಲ್ಲಿ ಏಲಕ್ಕಿ ಮತ್ತೆ ದಾಲ್ಚಿನಿ ಲವಂಗ ಮತ್ತೆ ಸ್ಟಾರ್ ಹೂ ಇದನ್ನು ಸ್ವಲ್ಪ ಗೀ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದಾರೆ ಕಾರ್ಡಮಮ್ ಸಿನಮನ್ ಮತ್ತೆ ಇದು ಸ್ಟಾರ್ ಆನಿಶ್ ಇಷ್ಟನ್ನು ಸ್ವಲ್ಪ ಗೀ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದಾರೆ ಮತ್ತೆ ಇದು ಇದು ಸಹ ಆಪ್ಷನಲ್ ಸ್ಯಾಫ್ರನ್ ಇದ್ದವರು ಸ್ಯಾಫ್ರನ್ ಗೆ ಮಮ್ಮಿ ಹಾಲು ಹಾಕಿ ಫಸ್ಟ್ ಗೆ ಹಾಕಿ ಇಟ್ಟಿದ್ದಾರೆ ಸೋ ನೋಡಿ ಈ ತರ ಕಲರ್ ಬಂದಿದೆ ನೆಕ್ಸ್ಟ್ ಇಲ್ಲಿ ಫ್ರೈ ಮಾಡಿದ ಆನಿಯನ್ ಮತ್ತೆ ಸ್ಟೀಮ್ ಮತ್ತೆ ದಮ್ ತರ ಕೊಡೋದ್ರಿಂದ ಇದನ್ನು ಮಮ್ಮಿ ಕವರ್ ಮಾಡ್ತಾರೆ ಮತ್ತೆ ಇಲ್ಲಿ ಬಾಸ್ಮತಿ ರೈಸ್ ಬಾಸ್ಮತಿ ರೈಸ್ 1 ಕೆಜಿ ತಕೊಂಡಿದ್ದೇವೆ 2 ಕೆಜಿ ಚಿಕನ್ ಗೆ 1 ಕೆಜಿ ಬಾಸ್ಮತಿ ರೈಸ್ ಈಗ ನನ್ನ ಮಮ್ಮಿ ಹೇಗೆ ಮಾಡೋದಂತ ನಿಮಗೆ ತೋರಿಸ್ತಾರೆ ಈಗ ನಾವು ರೈಸ್ ಗೆ ಈಗೆಲ್ಲ ನಾನು ಆಗ ತೋರಿಸಿದೆ ನೋಡಿ ಅದನ್ನೆಲ್ಲ ಫಸ್ಟ್ ಈಗ ಮಿಕ್ಸ್ ಮಾಡ್ಕೊಳ್ಳಬೇಕು ಫಸ್ಟ್ ಗೆ ನಾನು ಆಗ ತೋರಿಸಿದ ಗರಂ ಮಸಾಲ ನನ್ನ ಮಮ್ಮಿ ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾರೆ ಅದನ್ನು ಗರಂ ಮಸಾಲ ನೆಕ್ಸ್ಟ್ ಇಲ್ಲಿ ಪಲಾವ್ ಎಲೆ ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಪುದಿನ ಕೊರಿಯಾಂಡರ್ ಲೀವ್ಸ್ ಮತ್ತೆ ಮಿಂಟ್ ಲೀವ್ಸ್ ನೆಕ್ಸ್ಟ್ ಫ್ರೈ ಮಾಡಿ ಇಟ್ಕೊಂಡ ಆನಿಯನ್ ನೆಕ್ಸ್ಟ್ ಇಲ್ಲಿ ನಟ್ಸ್ ಇದು ಆಪ್ಷನಲ್ ಇಷ್ಟಿದ್ದವರು ಹಾಕೊಳ್ಳಬಹುದು ನೆಕ್ಸ್ಟ್ ಈಗ ಕಲರ್ ಕಲರ್ ಲಾಸ್ಟ್ ಗೆ ನೆಕ್ಸ್ಟ್ ತುಪ್ಪ ಗೀ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಬರುತ್ತೆ ಬಿರಿಯಾನಿಗೆ ಯಾವತ್ತು ಸಹ ಗೀ ಮೇನ್ ಟೇಸ್ಟ್ ಹೆಚ್ಚು ಕೊಡುತ್ತೆ ಅದಕ್ಕೋಸ್ಕರ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ಫಸ್ಟ್ ಗೆ ಲಾಸ್ಟ್ ಗೆ ಇದನ್ನ ಈಗ ಫಸ್ಟ್ ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾರೆ
ಎಲ್ಲ ಕಡೆ ಗೀ ಎಲ್ಲ ಕಡೆ ಎಲ್ಲ ರೈಸಿಗೆ ಸಹ ಚೆನ್ನಾಗಿ ಕವರ್ ಆಗಬೇಕು ನೋಡಿ ಈ ತರ ಚೆನ್ನಾಗಿ ಕವರ್ ಆಗಬೇಕು ಗೀ ಹಾಕ್ಲಿಕ್ಕೆ ಸ್ವಲ್ಪ ಕಂಜೂಸ್ ಮಾಡಬೇಡಿ ಜಾಸ್ತಿ ಹಾಕಿ ಬಿರಿಯಾನಿಗೆ ಜಾಸ್ತಿ ಬೇಕು ಒಂದ ವೇಳೆ ಗೀ ಇಲ್ಲದಿದ್ರೆ ಸ್ವಲ್ಪ ಆಯಿಲ್ ಮತ್ತೆ ಗೀ ಮಿಕ್ಸ್ ಮಾಡಿ ಹಾಕೊಳ್ಳಬಹುದು ತುಂಬಾ ಕೆಲವರಿಗೆ ಗೀ ತುಂಬಾ ಇಷ್ಟ ಇರೋದಿಲ್ಲ ಅಂತವರು ಆಯಿಲ್ ಮತ್ತೆ ಗೀ ಮಿಕ್ಸ್ ಮಾಡಿ ಸಹ ಹಾಕೊಳ್ಳಬಹುದು ಗೀಯೇ ಬೇಕಂತ ಏನಿಲ್ಲ ಸ್ವಲ್ಪ ಮಾತ್ರ ಫ್ಲೇವರ್ ಗೆ ಗೀ ಹಾಕೊಳ್ಳಿ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲಾಸ್ಟ್ ಗೆ ಇದಕ್ಕೆ salt ಹಾಕ್ಲಿಕ್ಕಿದೆ ಅಲ್ಲ ಲಾಸ್ಟ್ ಗೆ ಇದಕ್ಕೆ ಉಪ್ಪು ಹಾಕ್ಲಿಕ್ಕಿದೆ ಫಸ್ಟ್ ಗೆ ಅವರು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾರೆ ಈಗ ಎಲ್ಲ ಮಿಕ್ಸ್ ಮಾಡಿ ಆಯ್ತು ಈಗ ಅವರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾರೆ ನಿಮಗೆ ಗೊತ್ತಿದೆ ಎಷ್ಟು ಹಾಕೊಳ್ಳಬೇಕು ಅಂತ ಅಷ್ಟು ಮಮ್ಮಿ ಅವರಿಗೆ ಎಷ್ಟು ಹಾಕಬೇಕು ಅಂತ ಕ್ವಾಂಟಿಟಿ ಗೊತ್ತಿದೆ ಸೋ ನಾನು ಹೇಳ್ತಿಲ್ಲ ಮೆಜರ್ಮೆಂಟ್ ಅಷ್ಟನ್ ಹಾಕಿ ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಡೆ ನೋಡಿ ರೈಸ್ ಈ ತರ ಆಯಿಲ್ ಆಯಿಲ್ ತರ ಕಾಣಬೇಕು ನಮಗೆ ಆಯಿಲ್ ಆಯಿಲ್ ಕಾಣ್ತಿದೆ ನೋಡಿ ಈ ತರ ಕಾಣಬೇಕು ಆಯಿಲ್ ಆಯಿಲ್ ಗೀ ಒಂದು ವೇಳೆ ನಾನು ಹಾಗೆ ಹೇಳಿದ ಹಾಗೆ ಪರವಾಗಿಲ್ಲ ಫ್ಲೇವರ್ ಗೋಸ್ಕರ ಗೀ ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಈಗ ಲಾಸ್ಟ್ ಗೆ ಆಯ್ತು ರೆಡಿ ಬಾತ್ ಈಗ ಲಾಸ್ಟ್ ಗೆ ಇದು ಮಿಕ್ಸ್ ಮಾಡಿ ಆಯ್ತು ಈಗ ನಾನು ಆಗ ಕಟ್ ಮಾಡಿ ಇಟ್ಕೊಂಡಿದ್ದೇವೆ ಅದಕ್ಕೆ ಈಗ ಹಾಕೊಳ್ಳುತ್ತಾರೆ ನಾವು ಒಂದು ಪಾತ್ರೆ ಇಟ್ಟಿದ್ದೇವೆ ಅದಕ್ಕೆ ನೋಡಿ ಇಷ್ಟು ನೀರು ಹಾಕಿದ್ದೇವೆ ಇದನ್ನು ನಾವು ಸ್ವಲ್ಪ ಫಸ್ಟ್ ಗೆ ನಾವು ಆನ್ ಮಾಡಿ ಇಟ್ಟಿದ್ದೇವೆ ಬಿಸಿ ಆಗಲಿಕ್ಕೆ ಫಸ್ಟ್ ಗೆ ಬಿಸಿ ಆಗೋವರೆಗೆ ನಾವು ಇಲ್ಲಿ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೇವೆ ಇದಕ್ಕೆಲ್ಲ ಫಿಲ್ಲಿಂಗ್ ಮಾಡಿದ್ರೆ ಆಯ್ತು ಈಗ ರೈಸ್ ಮತ್ತೆ ಮಸಾಲೆ ಎಲ್ಲ ಫಿಲ್ಲಿಂಗ್ ಮಾಡಿದ್ರೆ ಆಯ್ತು ನಾವು ನಿಮಗೆ ಯಾವ ಪಾತ್ರೆ ಬೇಕು ನಿಮಗೆ ಗೊತ್ತಾಗುತ್ತೆ ಎಷ್ಟು ನೋಡಿ ನಾವು ಎಷ್ಟು ಉದ್ದ ಇಡ್ಲಿಕ್ಕೆ ಆಗ್ತದೆ ಅಷ್ಟು ಇಟ್ಟಿದ್ದೇವೆ ನಾವು ಇದಕ್ಕೆ ತುಳಿನಲ್ಲಿ ತುಂದುರ ಅಂತ ಹೇಳ್ತೇವೆ ಅದನ್ನ ತಕೊಂಡಿದ್ದೇವೆ ಈಗ ಇದಕ್ಕೆ ಮಸಾಲೆ ಹಾಕ್ತೇವೆ ಫಸ್ಟ್ ಗೆ ಈಗ ಫಸ್ಟ್ ಗೆ ಮಸಾಲೆ ಹಾಕಿಟ್ಟಿದ್ದ ಚಿಕನ್ ಪೀಸಸ್ ಅನ್ನು ಹಾಕೊಳ್ಳಿ ನೋಡಿ ತರ ಮತ್ತೊಂದು ಕಟ್ ಮಾಡುವಾಗ ಇಲ್ಲಿ ಕೆಳಗಡೆ ಹೋಲ್ ಆಗಬಾರದು ಹೋಲ್ ಆದ್ರೆ ಮತ್ತೆ ಕಷ್ಟ ಹೋಲ್ ಎಲ್ಲ ಇರಬಾರದು ಈಗ ಇಲ್ಲಿ ಈ ಲೋಟದಲ್ಲಿ ನೋಡಿ ಅಷ್ಟೇ ಮೆಜರ್ಮೆಂಟ್ ತಕೊಳ್ತಿದ್ದಾರೆ 1 ಇದು ಈ ಲೋಟದಲ್ಲಿ ರೈಸ್ ತಕೊಳ್ತಿದ್ದಾರೆ ಇದನ್ನ ಈಗ ಹಾಕಬೇಕು ಇದಕ್ಕೆ ನೆಕ್ಸ್ಟ್ ಗೆ ಇದಕ್ಕೆ ನೆಕ್ಸ್ಟ್ ಈಗ ಯಾವ ಲೋಟದಲ್ಲಿ ನಾವು ರೈಸ್ ಹಾಕಿದ್ದೇವೆ ಆ ಲೋಟದಲ್ಲೇ 1 ಕಪ್ ಅಷ್ಟು ಬಿಸಿ ನೀರು ಬಿಸಿ ಮಾಡಿಟ್ಟ ನೀರನ್ನು ಹಾಕ್ತಿದ್ದಾರೆ ಯಾಕೆಂದ್ರೆ ಬೇಗ ಬಿರಿಯಾನಿ ಬಾಯ್ಲ್ ಆಗಲಿ ಅಂತ ಬಿಸಿ ಮಾಡಿಟ್ಟ ವಾಟರ್ ಅನ್ನು ಆಡ್ ಮಾಡ್ತಿದ್ದಾರೆ ಯಾವ ಕಪ್ ಅಲ್ಲಿ 1 ಲೋಟ ರೈಸ್ ತಕೊಂಡಿದ್ದಾರೆ ಅದೇ ಕಪ್ ಅಲ್ಲಿ ನಾವು ಲೋಟದಲ್ಲಿ ತಕೊಂಡಿದ್ದೇವೆ ಅಷ್ಟೇ ವಾಟರ್ ಹಾಕಿದ್ದಾರೆ ಈಗ ಇದಕ್ಕೆ ಸ್ವಲ್ಪ ಅದರ ಮೇಲೆ ಗೀ ಹಾಕೊಳ್ತಾರೆ ಗೀ ಹಾಕೊಳ್ತಿದ್ದಾರೆ ಈಗ ನೆಕ್ಸ್ಟ್ ಆಗ ತೋರಿಸಿದೀನಿ ನಿಮಗೆ ಕೇವಲ ವಾಟರ್ ಅದನ್ನು ಸ್ವಲ್ಪ ಹಾಕ್ತಿದ್ದಾರೆ ಇದರ ಮೇಲೆ ಲಾಸ್ಟ್ ಗೆ ಸ್ಯಾಫ್ರನ್ ಕಲರ್ ಗೋಸ್ಕರ ನೆಕ್ಸ್ಟ್ ಈಗ ನೋಡಿ ಗೀ ಹಾಕಿದ್ದಾರೆ ಈಗ ನಾನು ಆಗ ಹೇಳಿದೆ ನೋಡಿ ಈ ತರ ಚಪಾತಿ ತಿಂತಾರ ಇದು ಹೋಗಬಾರ್ದಂತ ಫಸ್ಟ್ ಗೆ ಮಮ್ಮಿ ಅದರ ಬ್ಯಾಟರ್ ಗೆ ರೆಡಿ ಮಾಡಿದ್ದಾರೆ ಅದನ್ನು ಸ್ಟೀಮ್ ಹೊರಗಡೆ ಹೋಗದಾಗೆ ಕವರ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಈ ತರ ಚೆನ್ನಾಗಿ ಕವರ್ ಮಾಡ್ಕೊಳ್ಳಿ ನಾನಿಗೆ ನಿಮಗೆ ಒಂದು ಬ್ಯಾಂಬೋದಲ್ಲಿ ಹೇಗೆ ಮಾಡೋದಂತ ತೋರಿಸಿದ್ದೇನೆ ನಾವು ಮತ್ತೆ ಎಲ್ಲ ಬ್ಯಾಂಬೋಗೆ ಸಹ ಹಾಕಿ ಮತ್ತೆ ನಿಮಗೆ ತೋರಿಸ್ತೇನೆ ನೋಡಿ ಈ ತರ ಈಗ ನೋಡಿ ಇದನ್ನು ಕವರ್ ಮಾಡಿದ್ದಾರೆ ಸ್ಟೀಮ್ ಎಲ್ಲ ಹೊರಗಡೆ ಹೋಗಬಾರದು ಆ ತರ ಮತ್ತೆ ಇದರ ಮೇಲೆ ನೋಡಿ ಈ ತರ ಸೆಕ್ಯೂರ್ ಎಲ್ಲ ಏನು ಹೋಗಲ್ಲ ಸ್ಟೀಮ್ ಈ ತರ ಹಾಕಿದ್ರೆ ನೋಡಿ ಈ ತರ ಫುಲ್ ಕವರ್ ಮಾಡಿ ನೆಕ್ಸ್ಟ್ ಇನ್ನು ಇದರಲ್ಲಿ ಬೇಯಲಿಕ್ಕೆ ಇಟ್ರೆ ಆಯ್ತು ಸ್ಟೀಮ್ ಅಲ್ಲಿ ನೋಡಿ ಈ ತರ ನಮಗೆ ಇನ್ನೂ ಸಹ ಇದೆ ಬೇರೆ ಈ ತರ ಫುಲ್ ಇಟ್ ಮೇಲೆ ನಿಮಗೆ ತೋರಿಸ್ತೇನೆ ನಾನು ಮತ್ತೊಂದು ಚಿಕನ್ ಎಲ್ಲ ಹಾಕಿದ ಮೇಲೆ ಒಂದು ವೇಳೆ ನೀರು ಹಾಕುವಾಗ ನಿಮಗೆ ಫುಲ್ ಅನಿಸಿದ್ರೆ ಸ್ವಲ್ಪ ಸ್ಪೂನ್ ಅಲ್ಲಿ ನೋಡಿ ಈ ತರ
ಸ್ವಲ್ಪ ಪ್ರೆಸ್ ಮಾಡಿದ್ರೆ ನೀರು ಒಳಗಡೆ ಹೋಗುತ್ತೆ ಲೈಟಲ್ಲಿ ನೋಡಿ ಈ ತರ ಪ್ರೆಸ್ ಮಾಡಿದ್ರೆ ಒಳಗಡೆ ಹೋಗುತ್ತೆ ಚಿಕನ್ ಸಹ ಹಾಗೆ ಆಗ ನಾವು ಹಾಕಿದ ಸ್ವಲ್ಪ ಹೋಲ್ ಇಲ್ಲಿ ಮಿಡ್ಲಲ್ಲಿ ಸ್ವಲ್ಪ ದೊಡ್ಡಿತ್ತು ಸೋ ಚಿಕನ್ ಹೋಯ್ತು ನೀಟಾಗಿ ನೆಕ್ಸ್ಟ್ ಟೈಮ್ ಹಾಕುವಾಗ ಒಂದು ವೇಳೆ ನೀವು ಯೂಸ್ ಮಾಡೋ ಸ್ವಲ್ಪ ಸಣ್ಣದಿದ್ರೆ ಚಿಕನ್ ಹಾಕುವಾಗ ಈ ತರ ಸ್ಪೂನ್ ಏನಾದರೂ ತಕೊಂಡು ಪ್ರೆಸ್ ಮಾಡಿ ಚೆನ್ನಾಗಿ ಒಳಗಡೆ ವಾಟರ್ ಹಾಕಿದ್ರೆ ಸಹ ಹೊರಗಡೆ ಸ್ವಲ್ಪ ಬಂದ್ರೆ ಈಗ ಪ್ರೆಸ್ ಮಾಡಿದ್ರೆ ನೀಟಾಗಿ ಒಳಗಡೆ ಹೋಗುತ್ತೆ ನಾವೆಲ್ಲ ಇದಕ್ಕೆ ಸಹ ಕವರ್ ಮಾಡಿ ನೋಡಿ ಈ ತರ ಇಟ್ಟಿದ್ದೇವೆ ಈಗಿದಕ್ಕೆ ಇದು ನೋಡಿ ಈ ತರ ಒಂದು ವೇಳೆ ಫುಲ್ ನಮ್ದು ಈಗ ಫುಲ್ ಕ್ಲೋಸ್ ಆಗ್ತಿಲ್ಲ ಈಗಿದಕ್ಕೆ ಕವರ್ ಮಾಡ್ತಾರೆ ನೋಡಿ ನಮ್ಮತ್ರ ದೊಡ್ಡ ಪಾತ್ರೆ ಇರಲಿಲ್ಲ ಸೋ ನಾವು ಇದರಲ್ಲಿ ಈ ತರ ನೋಡಿ ಅಲ್ಯೂಮಿನಿಯಂ ಫಾಯಿಲ್ ಅನ್ನು ಹೀಗೆ ಹಾಕಿದೆ ಒಂದು ವೇಳೆ ಯಾರತ್ರ ಆದ್ರೂ ದೊಡ್ಡ ಪಾತ್ರೆ ಇಲ್ಲದಿದ್ರೆ ಈ ತರ ಮಾಡಬಹುದು ಟೆನ್ಷನ್ ಏನಿಲ್ಲ ಒಂದು ವೇಳೆ ದೊಡ್ಡ ಪಾತ್ರೆ ಇದ್ರೆ ಕವರ್ ಆಗ್ತದೆ ಅಂದ್ರೆ ಇದೇನು ಹಾಕಬೇಕಂತಿಲ್ಲ ಅಲ್ಯೂಮಿನಿಯಂ ಫಾಯಿಲ್ ಏನು ಹಾಕಬೇಕಂತಿಲ್ಲ ಫುಲ್ ಕ್ಲೋಸ್ ಮಾಡಿ ಲೆಡ್ ಅನ್ನು ಕ್ಲೋಸ್ ಮಾಡಿ ಇಡಿ ನಾವೀಗ ನೋಡಿ ಸಣ್ಣದಿದ್ರೆ ಸಹ ಈ ತರ ಆಪ್ಷನ್ ಇದೆ ಈಗ ಇದು ಬಾಯ್ಲ್ ಆಗಲಿ ನಾನು ಹೇಳ್ತೀನಿ ಎಷ್ಟು ಟೈಮ್ ಬೇಕಂತ ನಿಮಗೆ ಲಾಸ್ಟ್ ಗೆ ಹೇಳ್ತೀನಿ ಎಷ್ಟು ಟೈಮ್ ಬೇಕಂತ ತಕೊಳ್ತದೆ ಅಂತ ಇದು ಬಾಯ್ಲ್ ಆಗಲಿಕ್ಕೆ ನಮ್ಮ ಬ್ಯಾಂಬೂ ಬಿರಿಯಾನಿ ರೆಡಿ ಆಗಿದೆ ನಾವು 1 ಅವರ್ ಅಷ್ಟು ಇಟ್ಟಿದ್ದೇವೆ ಮತ್ತೊಂದು ಸ್ಟೀಮ್ ಫುಲ್ ಕರೆಕ್ಟ್ ಆಗಿ ಸ್ಟೀಮ್ ಆದ್ರೆ ಬೇಗ ಆಗುತ್ತೆ ಸ್ವಲ್ಪ ಸ್ಟೀಮ್ ನೀವು ಮುಚ್ಚಳ ಅದಕ್ಕೆ ಕರೆಕ್ಟ್ ಆಗಿ ಇಡಿ ಇಲ್ಲದಿದ್ರೆ ಲೇಟ್ ಆಗುತ್ತೆ ನಾವು ಮಾತ್ರ ಕರೆಕ್ಟ್ ಆಗಿ ಇಟ್ಟಿದ್ದೇವೆ ಸೋ 1 ಅವರ್ ಆಯ್ತು ನಮಗೆ ಈಗ ತೋರಿಸ್ತೇನೆ ಹೇಗೆ ಆಗಿದೆ ಅಂತ ನಿಮಗೆ ಮಮ್ಮಿಗ ನೋಡಿ ಕರೆಕ್ಟ್ ಆಗಿದೆ ನೋಡಿ ಬಾಯ್ಲ್ ಆಗಿದೆ ಸ್ವಲ್ಪ ಸ್ಪೂನ್ ಅಲ್ಲಿ ತರ ಪ್ರೆಸ್ ಮಾಡಿ ಇಲ್ಲದ್ರೆ ಬರಲ್ಲ ನೋಡಿ ಈ ತರ ತೆಗೆದ್ರೆ ಆಯ್ತು ನೋಡಿ ರೈಸ್ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡಿ ಈ ತರ ಪ್ರೆಸ್ ಮಾಡಿದ್ರೆ ನೀಟಾಗಿ ಈ ತರ ಬರುತ್ತೆ ನಾವಿನ್ನು ಟೇಸ್ಟ್ ಮಾಡ್ತೇವೆ ಹೇಗೆ ಆಗಿದೆ ಅಂತ ನೋಡುವಾಗಲೇ ಆಸೆ ಆಗ್ತಾ ಉಂಟು ಈಗ ಬೇಗ ತಿನ್ನುವ ಅಂತ ಈಗಿದ್ದಕ್ಕೆ ಮಮ್ಮಿ ಲಾಸ್ಟಿಗೆ ಇದು ಆಪ್ಷನಲ್ ನಾವು ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಫ್ರೈ ಮಾಡಿದ ಆನಿಯನ್ ಹಾಕ್ತಿದ್ದೇವೆ ಇದು ಹಾಕಲೇಬೇಕಂತಿಲ್ಲ ಹಾಕಿದ್ರೆ ಒಂದು ಒಳ್ಳೆಯದು ಫ್ಲೇವರ್ ಅಂತ ಒಳ್ಳೆ ಫ್ಲೇವರ್ ಸಿಗುತ್ತೆ ಅಂತ ಮತ್ತೆ ಕೊರಿಯಾಂಡರ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತುಪ್ಪ ಫ್ಲೇವರಿಗೋಸ್ಕರ ಹಾಕ್ತಿದ್ದೇವೆ ನಾವು ನೀವು ಬೇಕಾದರೆ ಹಾಕಿ ಇಲ್ಲದಿದ್ದರೆ ಪರವಾಗಿಲ್ಲ ಮತ್ತೆ ನಾವು ಇದಕ್ಕೆ ಸ್ವಲ್ಪ ಸಲಾಡ್ ಮಾಡಿದ್ದೇವೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇನ್ನು ನಾವು ಟೇಸ್ಟ್ ಮಾಡ್ತೇವೆ ನೋಡುವಾಗಲೇ ಗೊತ್ತಾಗ್ಬೋದು ಚೆನ್ನಾಗಿ ಆಗಿದೆ ಅಂತ ನೀವು ಸಹ ಟ್ರೈ ಮಾಡಿ ನೋಡಿ ನನ್ನ ಮಮ್ಮಿಯ ರೆಸಿಪಿಯನ್ನು ಮತ್ತೆ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಹೇಳಿ ನನಗೆ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ ಇಷ್ಟ ಆದರೆ ಯಾರು ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡ್ತಾ ಇರಿ ಥ್ಯಾಂಕ್ ಯು ಬಾಯ್ 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 ಮಾಮ್.